ಸಮ್ಮಿಶ್ರ ಸರ್ಕಾರ ಬೀಳ್ಸೋದಕ್ಕೆ ಯಾರೂ ಷಡ್ಯಂತ್ರ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಹೇಳಿಕೆಯಿಂದ ಸ್ವಲ್ಪ ಗೊಂದಲ ಉಂಟಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ ನಲ್ಲಿ ಗೆದ್ದು ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರೇನು ಕುಮಾರಸ್ವಾಮಿ ಸರ್ಕಾರ ಬೀಳ್ಸಿ ಸಿಎಂ ಆಗ್ತೀನಿ ಅಂತ ಹೇಳಿಲ್ಲ. ಸಿದ್ದರಾಮಯ್ಯ ನಮ್ಮ ನಾಯಕ, ಯಾವತ್ತಿಗೂ ಅವರೇ ನಮ್ಮ ನಾಯಕ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸೋದಕ್ಕೆ ಇಲ್ಲಿ ಯಾರೂ ಷಡ್ಯಂತ್ರವನ್ನ ಮಾಡ್ತಾ ಇಲ್ಲ. ಒಂದ್ ಸ್ವಲ್ಪ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಗೊಂದಲ ಆಗಿರೋದು ನಿಜ ಅಂತ ಹುಬ್ಬಳ್ಳಿಯಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಗೆದ್ದು ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ ಹೊರತು ಕುಮಾರಸ್ವಾಮಿ ಅವರನ್ನ ಕೆಳಗಿಳಿಸಿ ಸಿಎಂ ಸ್ಥಾನವನ್ನ ಅಲಂಕರಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ನಮ್ಮ ನಾಯಕ, ಯಾವತ್ತಿದ್ರು ಅವರೇ ನಾಯಕರಾಗಿ ಇರ್ತಾರೆ, ಅವರ ಹೇಳಿಕೆಯಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಯಾರ್ಯಾರು ಇಲ್ಲ ಬ್ರದರ್, 5 ವರ್ಷ ಅಂತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ, ಈಗ ಹೈಕಮಾಂಡ್ ವತಿಯಿಂದನೇ 5 ವರ್ಷ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಮೊನ್ನೆ ಕುಮಾರ್ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಮಾಧ್ಯಮದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ. ಅವರೇನಂತ ಹೇಳಿದ್ದಾರೆ, ಬರೋ ದಿನದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅಂದರೆ 22 ಚುನಾವಣೆ ಅಲ್ಲಿ ನಾನು ಗೆದ್ದ ಜನ ನನ್ನ ಆಶೀರ್ವಾದ ಮಾಡ್ತಾರೆ, ಆವಾಗ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರೋದು. ಈ ಕುಮಾರಸ್ವಾಮಿಗೆ ತೆಗೆದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಾರಾ? ಈ ಪೀರಿಯಡಲ್ಲಿ ಆಗ್ತೀನಿ ಅಂತ ಹೇಳಿದಾರಾ? ಈ ಪೀರಿಯಡಲ್ಲಿ ಆಗ್ತೀನಿ ಅಂತ ಎಲ್ಲ ಸಿದ್ದರಾಮಯ್ಯ ಅವರು ಹೇಳಿದಾರಾ? ಈಗ ನಾವು ಇರೋದು ನಮ್ಮ ನಾಯಕರು ಅವರೇ, ಸಿದ್ದರಾಮಯ್ಯನೇ. ಚಾನ್ಸ್ ಬರೋದು ಪ್ರಶ್ನೆನೇ ಬರಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು 5 ವರ್ಷ ಮುಖ್ಯಮಂತ್ರಿ ಅಂದಾದಮೇಲೆ ಚಾನ್ಸ್ ಹಿಂಗೆ ಬರೋಕ್ಕೆ ಸಾಧ್ಯ? ಈಗ ನಮ್ಮ ನಾಯಕರು ಅವರೇ, ಸಿದ್ದರಾಮಯ್ಯನೇ, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ನಾಯಕರು ಅವರೇ, ಸಿದ್ದರಾಮಯ್ಯನೇ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಏನು ತೀರ್ಮಾನ ತಗೋ ಅದಕ್ಕೆಲ್ಲ ನಾವು ಬದ್ಧ ಆಗಿರಬೇಕಾಗ್ತದೆ.